ಏಕವಚನದಲ್ಲಿ ನಿಂದನೆ ಮಾಡಿದ್ದಾರೆ. ನೋಡ್ರಿ, ನಾನು ಹಲವಾರು ಬಾರಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೀನಿ, ರಾಜಕಾರಣದಲ್ಲಿ ಒಂದು ಡಿಸೆನ್ಸಿ ಬೇಕು, ಸ್ಟೇಟ್ಮೆಂಟ್ ಸ್ವಿಪ್ ಬೇಕು. ಅನಂತಕುಮಾರ್ ಹೆಗಡೆ ಅದನ್ನೆಲ್ಲವೂ ಮೀರ್ತಾರೆ. ಲಕ್ಷ್ಮಣ್ ರೇಖೆ ಅನ್ನೋದು ಇರ್ತದೆ, ಅದೆಲ್ಲ ಮೀರಿ ಮಾತಾಡಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಜನ ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ. ಮತ್ತು ಒಂದು CM ಹುದ್ದೆ, ಸಂವಿಧಾನಾತ್ಮಕವಾದಂತ ಹುದ್ದೆ, ಪ್ರೈಮ್ ಮಿನಿಸ್ಟರ್ ಹುದ್ದೆ ಸಂವಿಧಾನಾತ್ಮಕ ಹುದ್ದೆ. ನರೇಂದ್ರ ಮೋದಿ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್, ಇಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಫ್ರಮ್ ದಿ ಪೀಪಲ್ ಆಫ್ ದಿ ಇಂಡಿಯಾ. ಸಿದ್ದರಾಮಯ್ಯ ಇಸ್ ಇಲೆಕ್ಟೆಡ್ CM ಆಫ್ ದಿ ಕರ್ನಾಟಕ ಪೀಪಲ್. ಅಂಥವ್ರ ಬಗ್ಗೆ ನೀವು ಕೀಳಾಗಿ ಮಾತಾಡಿದ್ರೆ, ಈಗ ಸಿದ್ದರಾಮಯ್ಯ ಬಗ್ಗೆ ಮೋದಿಯವ್ರ ಬಗ್ಗೆ ಕೀಳಾಗಿ ಮಾತಾಡಿದ ಜನ ಒಪ್ಪುತ್ತಾರೆ? ಇಲ್ಲ, ಒಪ್ಪುದಿಲ್ಲ. ಅದಕ್ಕೆ ನಾನು ಕೇಳ್ತಿದ್ದೀನಿ, ಅನಂತಕುಮಾರ್ ಹೆಗಡೆಯವರು ಕಳೆದ 4-5 ವರ್ಷದಿಂದ ಎಲ್ಲಿದ್ರು ಅಂತ ನಾನು ಕೇಳ್ತಿದ್ದೀನಿ. ಚುನಾವಣೆ ಇನ್ನೊಂದು 3 ತಿಂಗಳು ಬಂದ ಲೋಕಸಭಾ ಎಲೆಕ್ಷನ್, ಮತ್ತೆ ಹಿಂದೂ ಮುಸ್ಲಿಂ ಇವೆಲ್ಲ ಸ್ಟಾರ್ಟ್ ಆಗಿದೆ ಅಲ್ಲಿ. ಕಾರವಾರ ಜನನು ಬಹುಶಃ ಈ ಸಲ ಅರ್ಥ ಮಾಡ್ಕೊತಾರೆ ಅಂತ ನಾ ತಿಳ್ಕೊಂಡಿದ್ದೀನಿ. ಯಾಕೆ ಹೀಗಾಗಿ ಈ ರೀತಿಯಾದಂಥ ಇಂಡಿಸೆಂಟ್ ಸ್ಟೇಟ್ಮೆಂಟ್ಸ್ಗಳನ್ನು ಜನ ಒಪ್ಪೋದಿಲ್ಲ, ರಿಕಗ್ನೈಸ್ ಮಾಡೋದಿಲ್ಲ. ಮುಂದೆ ಅದಕ್ಕೆ ಯಾವ ರೀತಿ ಪಾಠ ಕಲಿಸ್ಬೇಕು ಕಲಿಸ್ತಾರೆ ಅಷ್ಟೇ. ಎಲೆಕ್ಷನ್ ಬಂದ ಕೂಡಲೇ ಆಕ್ಟಿವ್ ಆಗಿಬಿಟ್ರೆ ನೋಡಿ, ಇತ್ತೀಚೆಗೆ ಅಸೆಂಬ್ಲಿ ಇಲೆಕ್ಷನ್ದಲ್ಲಿ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಪಬ್ಲಿಕ್ ಮೀಟಿಂಗ್ ಮಾಡಿದರು, ಕಾರವಾರದಲ್ಲಿನೋ ಸಿರ್ಸಿಯಲ್ಲಿ. ಆ ಪಬ್ಲಿಕ್ ಮೀಟಿಂಗ್ದಲ್ಲಿ, ಇಲೆಕ್ಷನ್ ಕ್ಯಾಂಪೇನ್ದಲ್ಲಿ ಅನಂತಕುಮಾರ್ ಹೆಗಡೆ ಇರಲೇ ಇಲ್ಲ. ಇದಕ್ಕೆ ಅವರೇ ಭಾರತೀಯ ಜನತಾ ಪಾರ್ಟಿ ಉತ್ತರ ಕೊಡಬೇಕು ಇದಕ್ಕೆ. ಸರ್, ಇನ್ನೊಂದು ಮಾಹಿತಿ ಬಂದಿದೆ, ತಮಗೊಂದು BJP ಮತ್ತು ಘರ್ ವಾಪಸ್ಸಿಗೆ ಬಿಗ್ ಆಫರ್ ಕೊಡ್ತಾ ಇದ್ದಾರೆ. ಬಟ್ ಒಂದು ನಾನು ಹೇಳ್ತೀನಿ, ಅಲ್ಲಿ ಭಾರತೀಯ ಜನತಾ ಪಾರ್ಟಿಲಿ ನಾನು ಬಿಟ್ಟು ಹೋದ್ಮೇಲೆ ಮೊನ್ನೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದೀನಿ, ಅಲ್ಲಿದ್ದಂಥ ಕಾರ್ಯಕರ್ತರ ಮನಸ್ಸಲ್ಲಿ ಇರ್ಬೋದು, XML ಇರ್ಬೋದು, MLAಗಳಿರ್ಬೋದು, ಪ್ರಮುಖರಲ್ಲಿ ಆ ಭಾವನೆ ಇದೆ, ಶೆಟ್ಟರ್ಗೆ ಅನ್ಯಾಯ ಆಯ್ತಪ್ಪ, ಅವ್ರು ಬಿಟ್ಟು ಹೋಗಿದ್ರು, ಇದರಿಂದ ಸಮಸ್ಯೆ ಆಗಿದೆ ಅನ್ನುವಂಥ ಮನಸ್ಸಲ್ಲಿದೆ. ಹೀಗಾಗಿ ಆ ರೀತಿ ಎಕ್ಸ್ಪ್ರೆಸ್ಗಳನ್ನು ಬೇರೆ ಬೇರೆ ನನಗೆ ಬರಬೇಕು ವಾಪಸ್ಸು ಅನ್ನುವಂಥದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ. ಅದಕ್ಕೆ ನಾನು ಈಗ ಅಲ್ಲಿ ಅಪಮಾನ ಆಗಿ ಹೊರಗೆ ಬಂದಿದ್ದೀನಿ, ಹೀಗಾಗಿ ಆ ನಿರ್ಧಾರ ಕೈಗೊಳ್ಳುವಂತ ಹಂತದಲ್ಲಿ ಇಲ್ಲಪ್ಪ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಪ್ರಭಾವಿ ನಾಯಕರೇನಾದ್ರೂ ದೊಡ್ಡ ಮಟ್ಟದಲ್ಲಿ ನನ್ನ ಕೂಡ ಇನ್ನೂವರೆಗೆ ಯಾರು ಸಂಪರ್ಕ ಮಾಡಿಲ್ಲ, ಅದ್ರ ಬಗ್ಗೆ ಯಾವುದೇ ಚರ್ಚೆ ಮಾಡಿಲ್ಲ.